ప్రాంత సామ్రాజ్య దిగ్విజయ విద్యా సింహాసనాధీశ్వర శ్రీమద్ సుఖమేంద్ర తీర్థ శ్రీపాదంగళవర కరకమల సంజాతరాద పరమ పూజ్య శ్రీమద్ శివేంద్ర తీర్థ శ్రీపాదంగళవర పర కుమారకరాద పరమ పూజ్య శ్రీమద్ శుభదేంద్ర తీర్థ శ్రీపాదంగళవరికి జయవాగలి పరమ పూజ్య శ్రీమద్ శుభదేంద్ర తీర్థ శ్రీపాదంగళవరికి జయవాగలి పరమ పూజ్య శ్రీమద్ శుభదేంద్ర తీర్థ శ్రీపాదంగళవరికి ಸಾಮ್ರಾಜ್ಯದ ಅಧಿಪತಿಗಳಾಗಿರ್ತಕ್ಕಂಥ ಚಕ್ರವರ್ತಿಗಳಾಗಿರ್ತಕ್ಕಂಥ ಶ್ರೀಗಳವರು ಈ ರೀತಿಯಾಗಿ ಸನ್ಮಾನ ಮಾಡತಕ್ಕಂಥದ್ದು ಆ ಸಾಮ್ರಾಜ್ಯಕ್ಕೆ ಭೂಷಣವನ್ನು ತಂದುಕೊಡ್ತಕ್ಕಂಥದ್ದು ಮೊಟ್ಟ ಮೊದಲು ವಿದ್ವಾನ್ ಪಂಚಮುಖಿ ಹವಮಾನಾಚಾರ್ಯರು ಅವರ ಹೆಸರನ್ನು ಕೇಳದೇ ಇದ್ದವರೇ ಇಲ್ಲ ಅವರು ಪ್ರವಚನದಿಂದ ತಮ್ಮ ಅಮೋಘ ವಾಣಿಯಿಂದ ತತ್ವಜ್ಞಾನ ಪ್ರಚಾರವನ್ನು ಮಾಡ್ತಾ ಇರ್ತಾರೆ ಅವರು ಅತಿ ನಮಗೆ ಪರಿಚಿತರಾಗಿರ್ತಕ್ಕಂಥ ನಾವು ಚಿಕ್ಕವರಿದ್ದಾಗ ಪಂಚಮುಖಿ ದಾಸರು ಅಂತ ಅವರು ಮಾಡತಕ್ಕಂಥ ಹರಿಕಥೆಯನ್ನು ಕೀರ್ತನೆಯನ್ನು ನರ್ತನವನ್ನು ನೋಡಿ ನಮಗೆ ರೋಮಾಂಚವಾಗ್ತಾ ಇತ್ತು ಈಗಲೂ ಕೂಡ 90 ವರ್ಷದ ಮೇಲೆ ಇದ್ದವರು ಕೂಡ ನಿತ್ಯವೂ ಗುರುರಾಜರ ದರ್ಶನಕ್ಕೆ ಬರ್ತಾರೆ ಅವರು ಅಂಥ ಒಳ್ಳೆಯ ವರ್ಚಸ್ವಿ ಮುಖದ ಶ್ರೀ ಪಂಚಮುಖಿ ದಾಸರ ಮಕ್ಕಳಾಗಿರ್ತಕ್ಕಂಥ ಅವರಿಗೆ ಪಂಚಮುಖಿ ನಮ್ಮ ಹೆಸರು ಪಂಚಮುಖಿ ಇದ್ದದ್ದು ಪಂಚಮುಖಿ ಗಾಣದಾಳದಲ್ಲಿ ನಮ್ಮ ಪೂರ್ವಜರು ಸೇವೆ ಮಾಡಿದರು ಅಂತ ಇವರು ಕೂಡ ಪಂಚಮುಖಿ ಹನುಮಂತನ ಸೇವೆ ಮಾಡಿ ದಾಸರಾಗಿ ಪಂಚಮುಖಿ ದಾಸರು ಅಂತ ಪ್ರಸಿದ್ಧರಾಗಿದ್ದಾರೆ ಅಂಥ ಪಂಚಮುಖಿ ದಾಸರ ಮಕ್ಕಳಾಗಿರ್ತಕ್ಕಂಥ ಹವಮಾನಾಚಾರ್ಯರು ಸದ್ಯಕ್ಕೆ ಇವರು ಬೆಂಗಳೂರಲ್ಲಿ ನಿಂತುಕೊಂಡು ಪಾಠ ಪ್ರವಚನ ಮಾಡ್ತಾ ದ್ವೈತ ವೇದಾಂತದ ಪ್ರಚಾರವನ್ನು ಮಾಡ್ತಾ ಇದ್ದಂದರೆ ಅಂಥವರನ್ನು ಇವತ್ತು ನಾವು ಶ್ರೀಗಳವರು ಅವರು ಅವರಿಗೆ ಸನ್ಮಾನ ಮಾಡ್ತಾ ಇರೋದು ಒಂದು ಆಧ್ಯಾತ್ಮಿಕ ಪಾಂಡಿತ್ಯದ ಪ್ರಸಂಗಕ್ಕೆ ಹೇಗೆ ನಾವು ಗೌರವ ಕೊಡಬೇಕು ಅನ್ನೋದನ್ನು ಶ್ರೀಗಳು ತೋರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಾಗೇಂದ್ರ ನಿರ್ಮಾಣ ಪ್ರಮೋಟರ್ಸ್ ಅಂತ ಮೈಸೂರವರು ಇವರು ನಿರ್ಮಾಣ ಕಾರ್ಯಗಳನ್ನು ಮಾಡಿ ಅನೇಕ ಗುಡಿ ಗುಂಡಾರಗಳನ್ನು ಕಟ್ಟಿ ಮಠಗಳ ಕಟ್ಟಡಕ್ಕೆ ಆದಷ್ಟು ಬೇಕಾದಷ್ಟು ಒಂದು ಸೇವೆಯನ್ನು ಮಾಡಿ ಇರತಕ್ಕಂಥ ಒಳ್ಳೆ ಧನ್ಯರಾದಂಥವರು ಅವರಿಗೆ ನಾವು ಈ ಮಠದ ಪರವಾಗಿ ಶ್ರೀಗಳವರು ಅನುಗ್ರಹಪೂರ್ವಕವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ವಿಜಯದಾಸರ ಭಕ್ತ ಮಂಡಳಿ ಅಂತ ಗಂಗಾವತಿ ಈಗಾಗಲೇ ಸ್ವಾಗತದ ಸಂಗೀತದಲ್ಲಿ ವಿಜಯದಾಸರ ಭಕ್ತ ಮಂಡಳಿಯವರು ಈ ಗಾನವನ್ನು ಮಾಡಿದರು ಗಂಗಾವತಿಯವರು ಅವರಿಗೂ ಕೂಡ ಸನ್ಮಾನ ರಾಘವೇಂದ್ರ ಪಟ್ವಾರಿ ಆ್ಯಂಡ್ ಫ್ಯಾಮಿಲಿ ಬಹಳ ರಾಯರ ಬಗ್ಗೆ ಪ್ರಚಾರ ಮಾಡುವುದರಲ್ಲಿ ಬಹಳ ದಕ್ಷರಾಗಿರ್ತಕ್ಕಂಥವರು ಅನೇಕ ಸಲ ನಾನು ನೆಟ್ಟದಲ್ಲಿ ನೋಡಿದಾಗ ನಮ್ಮ ವೆಬ್ಸೈಟ್ನಲ್ಲಿ ನೋಡಿದಾಗ ಪಟ್ವಾರಿಯವರ ಒಂದು ವಿಶೇಷ ಲೇಖನಗಳು ನಮಗೆ ಬಹಳ ಮಾರ್ಮಿಕವಾಗಿ ಉದ್ಬೋಧಕವಾಗಿರ್ತವೆ ಅಂಥವರಿಗೆ ಶ್ರೀಗಳವರು ಗುರುತಿಸಿ ಮಠದ ಪ್ರಮುಖ ಶಿಷ್ಯರಾಗಿರ್ತಕ್ಕಂಥ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಭಕ್ತ ಮಂಡಳಿ ಬೇರೆ ಬೇರೆ ದೇಶಗಳಿಂದ ರಾಷ್ಟ್ರಗಳ ಬೇರೆ ಬೇರೆ ಭಾಗಗಳಿಂದ ಬಂದವರಿಗೆ ನಾವು ಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಸಂದೇಶದೊಂದಿಗೆ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಂತರದಲ್ಲಿ ನೇರವಾಗಿ ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗಲು ಈಗ ಪರಮ ಪೂಜ್ಯ ಶ್ರೀಪಾದಂಗಳವರು ತಮ್ಮ ಅನುಗ್ರಹ ಸಂದೇಶವನ್ನು ನೀಡಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹರಿ ಓಂ ಕಪಿ ಕಟಕ ಧುರೀಣ ಕಾರ್ಮಕನ್ಯಸ್ತ ಗಾಣ ಕ್ಷಪಿತ ದಿತಿಜ ಸೈನ್ಯ ಕ್ಷತ್ರಿಯೇ ಶ್ವಗ್ರಗಣ್ಯ ಜಲಧಿರಚಿತ ಸೇತು ಜಾನಕೀತೋಷ ಹೇತು ಪಥಿಪತಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ದುರ್ವಾಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಸುಷಮೇಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೇ ರಥಂ
Sarve Pisukina Santo, Sarve Santo, Niramayaha, Sarve Patrani Pashanto, Sarve Sumunacharya. Jaganmanya Radha, Guru Saru Homara, Mahimegalanna, Yathavattagi Varnana Maduva, Adhikrita Grantha, Raghavendra Vijaya Grantha. Raghavendra Vijaya Granthadalli Gurugala Mahimeyanna Gurugala Vyakhyanada Ondu Shailiyanna Varnana Maduvaga Kavigalu Ondu Mattanna Aadtaru Vyakhyam Prakhyapya Vikhyato Sankhyavatsu Yadirita Suraloke Suraguruhu Patale Padinam Patihi Ee Padyada Samanyavada Artha Antandre Raghavendra Guru Sarvabhaumara Vyakhyanada Vaibhavagalanna Visheshagalanna Channagi Manana Madi Devalokadalli Brahaspati Acharyaru Patala Lokadalli Sahasra Vadananada Sheshadevaru Pandita Mandaliyalli Gyanigala Ondu Samudayadalli Visishtavada Kirtiyanna Padedidare Anta Samanyavagi Shlokada Mele Kanduvaruva Arthavagide ಆದರೆ ಮೇಲ್ನೋಟದ ಈ ಅರ್ಥದಿಂದಲೇನೆ ಈ ಪದ್ಯದ ಸಂಪೂರ್ಣವಾದ ಅರ್ಥ ಸಕಾಗೋದಿಲ್ಲ ರಾಘವೇಂದ್ರ ಸ್ವಾಮಿಗಳವರ ವ್ಯಾಖ್ಯಾನದ ಒಂದು ಕೌಶಲ್ಯವೇನು ಎಂಬುದಾಗಿ ನಾವು ತಿಳಿಯಬೇಕಾದರೆ ಸ್ವಲ್ಪ ನಾವು ಬೇರೆ ಬೇರೆ ಸ್ತೋತ್ರ ಸಾಹಿತ್ಯಕ್ಕೆ ನಾವು ಓಡಾಡಬೇಕಾಗುತ್ತದೆ ಗುರು ಸಾರ್ವಭೌಮರು ಮೊಟ್ಟ ಮೊದಲಿಗೆ ತಾವು ಮಾಡುವ ವ್ಯಾಖ್ಯಾನದ ಒಂದು ವೈಶಿಷ್ಟ್ಯವನ್ನು ಅದು ಎಂತಾದ್ದು ಅಂತಂದ್ರೆ ತಮ್ಮ ಮನಬಂದಂತೆ ಯಾವುದೋ ಒಂದು ಅರ್ಥವನ್ನು ಇಟ್ಟುಕೊಂಡು ಆ ಪೂರ್ವಾಚಾರ್ಯರ ಶ್ರೀಮದ್ ಆಚಾರ್ಯರ ಜೈತೀರ್ಥರ ಗ್ರಂಥಗಳಿಗೆ ವೇದಗಳಿಗೆ ಪುರಾಣಗಳಿಗೆ ಪುರಾಣ ಪ್ರಸ್ಥಾನಕ್ಕೆ ಇದಕ್ಕೆ ವ್ಯಾಖ್ಯಾನ ಮಾಡುವಂತಹ ಒಂದು ಶೈಲಿ ಗುರು ಸಾರ್ವಭೌಮರದ್ದಲ್ಲ ಮತ್ತೆಂತಾದ್ದು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಒಂದು ನಾಲಿಗೆ ಎಂತಾದ್ದು ಅಂತಂದ್ರೆ ಅದೇ ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಶ್ರೀ ರಾಘವೇಂದ್ರ ರತ್ನಾನಾಂ ರಸನ ರಂಗ ನರ್ತಕಿ ಅಂತ ವಿದ್ಯಾ ದೇವತೆಯಾಗಿರ್ತಕ್ಕಂತಹ ಸರಸ್ವತಿ ದೇವಿ ನರ್ತನ ಮಾಡಲು ಉದ್ಯುಕ್ತಳಾಗಿದ್ದಾಳೆ ನರ್ತನ ಮಾಡಲು ಸರ್ವಾಭರಣ ಭೂಷಿತರಾಗಿ ಉದ್ಯುಕ್ತಳಾಗಿ ನರ್ತನ ಮಾಡಬೇಕು ಅಂತ ಆಚೆ ಈಚೆ ಹುಡುಕುವಾಗ ಆಕೆಗೆ ಸರಿಯಾದಂತಹ ಒಂದು ಪ್ಲಾಟ್ಫಾರಂ ಸಿಗಲಿಲ್ಲ ಅಂತ ನಾನು ನರ್ತನ ಮಾಡಬೇಕು ಆನಂದದಿಂದ ಎಂಬುದಾಗಿ ಉದ್ಯುಕ್ತಳಾಗಿದ್ರೆ ನನಗೆ ಸರಿಯಾದ ಪ್ಲಾಟ್ಫಾರಂ ಸಿಗಲಿಲ್ಲ ಏನ್ ಮಾಡಬೇಕು ಅಂತ ಬೇರೆಯವರಾದ್ರೆ ನರ್ತನ ಮಾಡಲಿಕ್ಕೆ ಬರದೇ ಇದ್ದವರು ಪ್ಲಾಟ್ಫಾರಂ ಅನ್ನ ಹೆಸರಿಡ್ತಾರೆ ಅಂಕುಡೊಂಕಾಗಿದೆ ಇಲ್ಲಿ ಕುಣಿಲಿಕ್ಕೆ ಬರೋದಿಲ್ಲ ನಾವು ಕುಣಿಯುವಾಗ ಇಲ್ಲಿ ನಮಗೆ ಕಾಲಿಗೆ ಎಡರು ತೊಡರಾಗ್ತದೆ ಅಂತ ಹೇಳಿಬಿಟ್ಟು ಒಂದು ವೇದಿಕೆಯನ್ನ ಅವರು ತಿರಸ್ಕರಿಸ್ತಾರೆ ಆದರೆ ವಿದ್ಯಾದೇವತೆಯಾದಂತಹ ಸರಸ್ವತಿ ದೇವಿ ತಾನು ನರ್ತನ ಮಾಡಲು ಸನ್ನದ್ಧಳಾಗಿ ಎಲ್ಲ ವೇದಿಕೆಗಳನ್ನು ಹುಡುಕಿದಳು ಯಾವ ವೇದಿಕೆಯೂ ಕೂಡ ಆಕೆಯ ನರ್ತನಕ್ಕೆ ರಂಗಸ್ಥಳವಾಗಲಿಲ್ಲ ಮತ್ತೆ ಯಾವುದು ಅಂತಂದ್ರೆ ಗುರು ಸಾರ್ವಭೌಮರೆಂಬತಕ್ಕಂತಹ ನಾಲಿಗೆ ಎಂಬ ರಂಗಸ್ಥಳದಲ್ಲಿ ಆನಂದದಿಂದ ಮೈಮರೆತು ಆ ವಿದ್ಯಾದೇವಿಯಾಗಿರ್ತಕ್ಕಂತಹ ಸರಸ್ವತಿ ದೇವಿ ನರ್ತನ ಮಾಡಿದಳಂತೆ ಧೀರಶ್ರೀ ರಾಘವೇಂದ್ರ ತದತುಲ ರಸನ ರಂಗ ನೃತ್ಯ ಸ್ವಯಂಭು ಯೋಷಾದಮ್ಯಂಗಾರಸ್ತದಕುಸುಮದೀದಗ್ಗಿರ ಸಂಗಿರಾಮಃ ಯಾಭಿಸ್ಸಂ ವಿಶ್ರುತಾಭಿ ನಿರವಲಿ ವಸುಧಾ ವಿಶ್ರುತಾ ಸಾಸುಧಾಪಿ ಕ್ಷೋಣೀ ಗೀರ್ವಾಣಗಮ್ಯಂ ಪರಿಮಳ ಮಧುಲಂ ಸಾಂಪ್ರದಂ ಸಂಪ್ರಪೇದೆ ಅಂತ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು ಆ ನರ್ತನದಿಂದ ಉಂಟಾದಂತಹ ಎಂದು ವಾಗ್ರೂಪವಾದಂತಹ ವ್ಯಾಪಾರವನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ ಆನಂದದಿಂದ ಮೈಮರೆತು ಆ ವಿದ್ಯಾದೇವಿ ಗುರು ಸಾರ್ವಭೌಮರ ನಾಲಿಗೆ ಎಂಬತಕ್ಕಂತಹ ರಂಗಸ್ಥಳದಲ್ಲಿ ನರ್ತನ ಮಾಡಿದ್ದಂತೆ ಅದಕ್ಕೋಸ್ಕರವಾಗಿ ಆಕೆಗೆ ಒಂದು ವಿಶಿಷ್ಟವಾದಂತಹ ಬಿರುದು ನರ್ತಕಿ ಅಂತ ಎಲ್ಲಿ ನರ್ತನ ಮಾಡುವ ನರ್ತಕಿ ಅಂತಂದ್ರೆ ಸಿನಿಮಾದಲ್ಲಿಯೋ ಅಥವಾ ಕಿರುತೆರೆಯಲ್ಲಿಯೋ ಮತ್ತಾವುದೋ ವೇದಿಕೆ ಮೇಲೆ ನರ್ತನ ಮಾಡುವಂತಹ ನರ್ತಕಿ ಆಕೆ ಅಲ್ಲ ಶ್ರೀರಾಘವೇಂದ್ರ ರತ್ನಾನ ರಸನ ರಂಗ ನರ್ತಕಿ ಎಂದಿದ್ದಾರೆ ರಾಘವೇಂದ್ರ ಗುರು ಸಾರ್ವಭೌಮರ ನಾಲಿಗೆ ಎಂಬ ರಂಗಸ್ಥಳದಲ್ಲಿ ನರ್ತನ ಮಾಡುವ ನರ್ತಕಿ ಎಂಬುದಾಗಿ ಆ ಸರಸ್ವತಿ ದೇವಿಯನ್ನು ವರ್ಣನೆ ಮಾಡಿದ್ದಾರೆ ಅಂದಮೇಲೆ ಆ ನರ್ತಕಿ ಯಾರು ಅಂತ ಅನ್ನುವಂತಹ ಕಿಂತಲೂ
ನರ್ತನ ಮಾಡುವಂತ ವೇದಿಕೆ ಯಾವುದು ಎಂಬುದಾಗಿ ಆ ವೇದಿಕೆಯಿಂದ ಸರಸ್ವತಿ ದೇವಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಒಂದು ವಿಶಿಷ್ಟವಾದ ವೇದಿಕೆ ಗುರು ಸಾರ್ವಭೌಮರ ನಾಲಿಗೆ ಎಂಬತಕ್ಕಂತಹ ನರ್ತ ರಂಗಸ್ಥಳವಾಗಿದೆ. ಅಂತಹ ರಂಗಸ್ಥಳದ ಮೇಲೆ ಮೈ ಮರೆತು ಆನಂದದಿಂದ ನರ್ತನ ಮಾಡಿದಾಗ ಆಕೆ ತನ್ನ ಶಿರಸ್ಸಿನಲ್ಲಿ ಮುಡಿದಿರತಕ್ಕಂತಹ ಹೂವೇನಿತ್ತು ಒಂದೊಂದು ಹೂವು ಒಂದೊಂದು ಹೂವಾಗಿ ನಾಲಿಗೆ ಮೇಲೆ ಬಿತ್ತಂತೆ. ಅದು ವಾಗ್ರೂಪವಾದಂತಹ ಹೂವು, ಅದೇ ರಾಘವೇಂದ್ರ ಗುರು ಸಾರ್ವಭೌಮರ ವ್ಯಾಖ್ಯಾನ ರೂಪವಾದಂತಹ ಗ್ರಂಥಗಳಾಗಿ ಜಗತ್ತಿಗೆ ಹೊರಹೊಮ್ಮಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಂದೇ ಗುರು ಸಾರ್ವಭೌಮರ ಮಾತು, ಗುರು ಸಾರ್ವಭೌಮರ ವ್ಯಾಖ್ಯಾನದ ಒಂದು ವೈಶಾಲ್ಯ, ಗುರು ಸಾರ್ವಭೌಮರ ಒಂದು ವ್ಯಾಖ್ಯಾನದ ರೀತಿ ಎಂತಹದ್ದು ಅಂತಂದ್ರೆ, ಅದೇ ಗುರುಗಳ ಸ್ಥಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಚಿತ್ತೇನ ಯುಕ್ತಮರ್ಥಂ ಕಲಯತಿ ಸಹಸ ನಾಭಿಧತ್ತೇನ ಸದ್ಧಿ ಸಾಕಂ ಮೀಮಾಂಸದೇವ ನಲಿಕದಿ ವಚಸೋ ಘಾಟಯತ್ಯಾ ಸ್ವಯಂ ಸ್ವಂ ಉಕ್ತನ್ನೋ ವಕ್ತಿಭೂಯ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾದ್ ಅಸ್ಮಾಭಿಹಿ ಸಪ್ರಬಂಧೇ ಪ್ರಣಯನ ವಿಷಯ ಸ್ತೂಯತೆ ರಾಘವೇಂದ್ರ ಅಂದಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರ ಒಂದು ಗ್ರಂಥ ರಚನಾ ಶೈಲಿ ಎಂತಾದ್ರು ಅಂತಂದ್ರೆ, ಇಡೀ ಗ್ರಂಥ ರಚನೆ ಮಾಡುವಂತಹ ಎಲ್ಲ ವ್ಯಕ್ತಿಗಳಲ್ಲಿಯೂ ಕೂಡ ಒಂದು ವಿಶಿಷ್ಟವಾದಂತಹ ಒಂದು ವ್ಯಕ್ತಿತ್ವ ಗುರು ಸಾರ್ವಭೌಮದ್ದಾಗಿದೆ. ನಾವೆಲ್ಲ ಯಾವುದಾದ್ರೂ ಒಂದು ಲೆಟರ್ ಅನ್ನು ಬರೀಲಿಕ್ಕೆ ಹೋದ್ರೆ ಒಂದೊಂದು ವಾಕ್ಯವನ್ನ ನಾಲ್ಕಾರು ಬಾರಿ ಹೊಡಿತೇವೆ, ಮತ್ತೆ ಬರಿತೇವೆ, ಮತ್ತೆ ಕರೆಕ್ಷನ್ ಹಾಕ್ತೇವೆ, ಬರೆದ ಮೇಲೆ ಅದರಲ್ಲಿ ಅಕ್ಷರ ದೋಷ ದೋಷಗಳನ್ನು ಹುಡುಕ್ತಾ ಹೋಗ್ತೇವೆ. ಆದರೆ ಗುರು ಸಾರ್ವಭೌಮರು ಹಾಗಲ್ಲ, ಕ್ವಚಿದ ಪಿ ಲಿಖಿತಂ ನೈವ ನಿರ್ಮಾಷ್ಟಿ, ಒಮ್ಮೆ ಬರೆದಂತಹದ್ದನ್ನ ಎಂದಿಗೂ ಕೂಡ ಯಾವ ಕಾರಣಕ್ಕೂ ಕೂಡ ಮತ್ತೆ ಅವರು ಬರೆಯುವ ಅದು ಅಳಿಸುವಂತಹ ಒಂದು ವ್ಯಕ್ತಿತ್ವ ಗುರು ಸಾರ್ವಭೌಮರದಲ್ಲ. ಮತ್ತೆಂತಹದ್ದು ಅಂತಂದ್ರೆ, ಉಕ್ತನ್ನು ವಕ್ತಿಭೂಯ, ಒಮ್ಮೆ ಹೇಳಿದ ಮಾತಿಗೆ ಒಂದು ಒಂದು ಮಾತಿಗೆ ಅರ್ಥವನ್ನು ಒಮ್ಮೆ ಹೇಳಿದ್ರೆ ಮತ್ತೆ ಅದನ್ನು ಹೇಳುವಂತಹ ರೀತಿ ಗುರು ಸಾರ್ವಭೌಮರದಲ್ಲ. ಪೌನರುತ್ಯಾದಿ ದೋಷಗಳು ಇಲ್ಲದೇ ಇರುವಂತಹ ನಿರ್ದುಷ್ಟವಾದ ವಿಶಿಷ್ಟವಾದಂತಹ ವಿಶಾಲವಾದಂತಹ ಗ್ರಂಥ ಗುರು ಸಾರ್ವಭೌಮರದ್ದಾಗಿದೆ. ಅದಕ್ಕೆಂದೇ ಗುರು ಸಾರ್ವಭೌಮರ ಒಂದು ಮಾತು ಇಂತಹ ಒಂದು ವಿಶಿಷ್ಟವಾಗಿದೆ. ಮತ್ತೆ ತಾವು ಬರೆದ ಅರ್ಥವನ್ನ ಒಪ್ಪಿಕೊಳ್ಳೇಬೇಕು ಎಂಬುದಾಗಿ ಹಠದಿಂದ ಓದುಗರ ಮೇಲೆ ಹೇರುವಂತಹ ಒಂದು ವ್ಯಕ್ತಿತ್ವ ಅವರದಲ್ಲ. ಮತ್ತೆ ಎಲ್ಲಿಯೂ ಕೂಡ ಪೂರ್ವಾಚಾರ್ಯರನ್ನ ಖಂಡನೆ ಮಾಡುವಂತಹದ್ದು ಅಥವಾ ಯಾರಿಗೋ ಒಂದು ದೂಷಣೆ ಮಾಡಿ ನೋವುಂಟು ಮಾಡುವಂತಹ ಒಂದು ಶೈಲಿ ಗುರು ಸಾರ್ವಭೌಮರದ್ದಾಗಲ್ಲ. ಇಂತಹ ಒಂದು ವಿಶಿಷ್ಟವಾದಂತಹ ಗ್ರಂಥ ರಚನಾ ಶಕ್ತಿ ಶೈಲಿ ಗುರು ಸಾರ್ವಭೌಮರದ್ದಾಗಿದೆ. ಅದಕ್ಕೆಂದೇ ಶ್ರೀ ಇದೆಲ್ಲವೂ ಯಾತಕ್ಕೆ ಬಂತು ಅಂತಂದ್ರೆ ಎರಡು ಕಾರಣ. ಒಂದು, ವಾಯುದೇವರ ವಿಶೇಷ ಸನ್ನಿಧಾನ ಪಾತ್ರರು ಗುರು ಸಾರ್ವಭೌಮರು. ಮತ್ತೆ ವಿದ್ಯಾದೇವಿಯ ನರ್ತನ ರಂಗಸ್ಥಳವಾಗಿರತಕ್ಕಂಥದ್ದು ಗುರು ಸಾರ್ವಭೌಮರ ನಾಲಿಗೆ. ಹೀಗಾಗಿ ವಾಯುದೇವರ ಮತ್ತು ಸರಸ್ವತೀ ದೇವಿಯರ ವಿಶೇಷವಾದಂತಹ ಆವಾಸ ಸ್ಥಾನ ಭೂತವಾದಂತಹದ್ದು ರಾಘವೇಂದ್ರ ಸ್ವಾಮಿಗಳವರ ಮನಸ್ಸು ಮತ್ತು ಅವರ ನಾಲಿಗೆ. ಹೀಗಾಗಿ ಅಂತಹ ಗುರು ಸಾರ್ವಭೌಮರಿಂದ ಎಂದಿಗೂ ಕೂಡ ಪೂರ್ವಾಚಾರ್ಯರಿಗೆ ವಿರುದ್ಧವಾದ ಮಾತುಗಳೇ ಆಗಲಿ, ಪೂರ್ವಾಚಾರ್ಯರ ಮಾತುಗಳಿಗೆ ಅಪಾರ್ಥವನ್ನೇ ಆಗಲಿ, ಪೂರ್ವಾಚಾರ್ಯರ ಮಾತುಗಳಿಗೆ ಅರ್ಧವಾದಂತಹ ಅರ್ಥವನ್ನೇ ಆಗಲಿ ಹೇಳುವಂತಹ ಒಂದು ವ್ಯಕ್ತಿತ್ವ ಅವರದಲ್ಲವಾದ್ದರಿಂದ ಅಂತಹ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಅವರದಾಗಿದೆ. ಅದಕ್ಕೆಂದೇ ವ್ಯಾಖ್ಯಾನ ಪ್ರಖ್ಯಾತ ವಿಖ್ಯಾತ ಸಂಖ್ಯಾವತ್ಸು ಯದೀರಿತಾಮ್ ಅಂತ. ಇಂತಹ ಗುರು ಸಾರ್ವಭೌಮರ ವ್ಯಾಖ್ಯಾನವನ್ನ ಚೆನ್ನಾಗಿ ಮನನ ಮಾಡಿ ಸ್ವರಲೋಕದಲ್ಲಿ ದೇವಲೋಕದಲ್ಲಿ ಬೃಹಸ್ಪತ್ಯಾಚಾರ್ಯರು ಒಳ್ಳೆ ಜ್ಞಾನಿಗಳು ಅಂತ ಅನಿಸಿಕೊಂಡ್ರಂತೆ. ಪಾತಾಳ ಲೋಕದಲ್ಲಿ ಸಹಸ್ರ ವದನನಾಗಿರ್ತಕ್ಕಂತಹ ಶೇಷ ಒಳ್ಳೆ ವಿದ್ವಾಂಸ, ಒಳ್ಳೆ ವಾಕ್ಪಟು, ಒಳ್ಳೆ ಪ್ರವಚನಕಾರ ಅಂತ ಅನಿಸ್ಕೊಂಡ್ರಂತೆ. ಅಲ್ಲ ಸ್ವಾಮಿ, ರುದ್ರದೇವ ಶೇಷದೇವರು ತಾರತಮ್ಯದಲ್ಲಿ ದೊಡ್ಡವರು, ರಾಘವೇಂದ್ರ ಸ್ವಾಮಿಗಳವರು ಹೀಗಿದ್ದಾರೆ, ಹಾಗಾಗಿ ಅವರ ವ್ಯಾಖ್ಯಾನಗಳನ್ನು ಕಂಡು ಚೆನ್ನಾಗಿ ಮನನ ಮಾಡಿ ಇವರು ಮಾಡುವಂತಹ ಪ್ರವಚನದಿಂದ ಹೇಗೆ ಅವರಿಗೆ ವಿಶಿಷ್ಟವಾದಂತಹ ಒಂದು ಮನ್ನಣೆ ಎಂಬತಕ್ಕಂಥದ್ದು ದೊರೆಯಿತು ಅಂತ ಒಂದು ಪ್ರಶ್ನೆ ಬರಬಹುದು. ಆದರೆ ಗುರು ಸಾರ್ವಭೌಮರು ಯಾವಾಗಲೂ ಕೂಡ ವಾಯುನಾಚ ಸಮಾವಿಷ್ಟ ಅಂತ ಹೇಳಿರೋಣದ್ರಿಂದ, ವಾಯುದೇವರ ಸದಾ ಆವೇಶ ಗುರು ಸಾರ್ವಭೌಮರದಲ್ಲಿ ಇರೋಣದ್ರಿಂದ, ತಾರತಮ್ಯದಲ್ಲಿ ಹೆಚ್ಚಿನವರಾಗಿದ್ದರೂ ಕೂಡ ಅವರ ಮೇಲಿನ ತಾರತಮ್ಯದ ವ್ಯಕ್ತಿಗಳು ಇವರಲ್ಲಿ ಸನ್ನಿಹಿತರಾಗಿದ್ದುಕೊಂಡು ನುಡಿಸುವಂತಹ ಒಂದು ವ್ಯಾಖ್ಯಾನ ಇದು ವಿಶಿಷ್ಟವಾಗಿದೆ. ಅದಕ್ಕೆಂದೇ ಶೇಷಾದೀನಾಂ ಅಗಮ್ಯಂ ಎಂದಿದ್ದಾರೆ ನಮ್ಮ ಶ್ರೀಮದ್ ಆಚಾರ್ಯರ ಸಿದ್ಧಾಂತ. ಗರುಡ ಶೇಷ ರುದ್ರಾದಿಗಳಿಂದಲೂ ಕೂಡ ಸಮಗ್ರವಾಗಿ ತಿಳಿಯಲು ಅಶಕ್ತವಾದಂತಹ ಒಂದು ಅಗಾಧವಾದಂತಹ ಸಿದ್ಧಾಂತ ಅಂದಿದ್ದಾರೆ. ಅಂತಹ ಸಿದ್ಧಾಂತ ಸ್ಥಾಪನಾಚಾರ್ಯರಾದಂತಹ ಶ್ರೀಮದ್ ಆಚಾರ್ಯರೇ, ವಾಯುದೇವರೇ,
ರಾಘವೇಂದ್ರ ಸ್ವಾಮಿಗಳವರಲ್ಲಿ ಯಾವಾಗಲೂ ಕೂಡ ಸನ್ನಿಹಿತರಾಗಿದ್ದಾರೆ. ಆದ್ದರಿಂದ ಗುರು ಸಾರ್ವಭೌಮರ ಗ್ರಂಥಗಳನ್ನ ವ್ಯಾಖ್ಯಾನವನ್ನ ಇವನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮನನ ಮಾಡಿ ಸ್ವರಲೋಕದಲ್ಲಿ ದೇವತಾಲೋಕದಲ್ಲಿ ಬೃಹಸ್ಪತ್ಯಾಚಾರ್ಯರು ಒಳ್ಳೆ ವಿದ್ವಾಂಸರು, ಒಳ್ಳೆ ಜ್ಞಾನಿಗಳು, ಒಳ್ಳೆ ಪ್ರವಚನಕಾರರು ಎಂಬುದಾಗಿ ಪ್ರಸಿದ್ಧರಾದರಂತೆ. ಪಾತಾಳ ಲೋಕದಲ್ಲಿ ಅದೇ ರೀತಿಯಾಗಿ ಶೇಷದೇವರು ಸಹಸ್ರ ವದನಗಳಿಂದ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನ, ಶ್ರೀಮದ್ ಆಚಾರ್ಯರ ತತ್ವಗಳನ್ನ ಒಂದು ವಿಶೇಷವಾಗಿ ಪ್ರಚಾರ ಮಾಡುವ ಮೂಲಕವಾಗಿ ಅವರು ಪ್ರಸಿದ್ಧರಾದರು ಎಂಬುದಾಗಿ ಗುರು ಸಾರ್ವಭೌಮರ ಮಹಿಮೆಯನ್ನ ವಿಶಿಷ್ಟವಾಗಿ ರಾಘವೇಂದ್ರ ವಿಜಯದಲ್ಲಿ ಚಿತ್ರಿಸಿದ್ದಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಅದಕ್ಕೆಂದೇ ಹೇಳ್ತಾರೆ, ರಾಯರ ಒಂದೊಂದು ಗ್ರಂಥ ರಚನಾ ಶೈಲಿಯು ಕೂಡ ವಿಶಿಷ್ಟವಾದಂತಹ ಸಮಗ್ರವಾದಂತಹ ಸಪ್ತಕಾಂಡ ರಾಮಾಯಣವನ್ನ ಕೇವಲ 11 ಶ್ಲೋಕಗಳಲ್ಲಿ ರಾಮಚರಿತ್ರ ಮಂಜರಿ ಎಂಬುದಾಗಿ ಸಂಗ್ರಹ ಮಾಡಿದ್ದಾರೆ. ಅದೇ ರೀತಿಯಾಗಿ ಭಾಗವತ ದಶಮಸ್ಕಂದವನ್ನ, ಮಹಾಭಾರತದ ಕೃಷ್ಣ ಲೀಲೆಗಳನ್ನೆಲ್ಲವನ್ನು ಕೂಡ ಸಂಗ್ರಹಿಸಿ ಕೃಷ್ಣ ಚಾರಿತ್ರ ಮಂಜರಿ ಎಂಬುದಾಗಿ ಲಘು ಕೃತಿಯನ್ನು ರಚಿಸುವ ಮೂಲಕ ತಮ್ಮ ವ್ಯಕ್ತಿತ್ವವನ್ನ ಜಗತ್ತಿಗೆ ಸಾರಿದ್ದಾರೆ. ಇಂತಹ ವಿಶಿಷ್ಟವಾದಂತಹ ಕೃತಿ ಕರ್ತೃತ್ವವನ್ನು ಕಂಡು ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಾರೆ ವಾದೀಂದ್ರ ಸ್ವಾಮಿಗಳವರು. ಕಿಂಬಾದು ಸಾಧ್ಯಮಸ್ತಿ ತ್ರಜಗದಿ ಮಹತಾಂ ಆತ್ಮನ ಪಾಣಿಪತ್ನಿ ಪಶ್ಯಾಮಂದೋ ಮರಂದಹ ಕಿಲಗಣ ಜನಶಃ ಚೋರಿ ರಾಕಾರಿ ಸಿಂಧು ಹೊಂದಿದ್ದಾರೆ. ಮಹಾತ್ಮರಿಗೆ ಅಸಾಧ್ಯವಾಗಿರತಕ್ಕಂತಹ ಕೆಲಸವೇ ಇಲ್ಲ. ಯಾಕೆ ಹೇಳಿದ್ರೆ ಮಹಾತ್ಮರಾದಂತಹ ಅವರು ಅಗಸ್ತ್ಯ ಋಷಿಗಳು ಸಮುದ್ರವನ್ನ ಏಕಾಪೋಷಣದಲ್ಲಿ ತಗೊಂಡ್ರಂತೆ, ಸಮುದ್ರವನ್ನ ಅಪೋಷಣ ರೂಪದಲ್ಲಿ ಸ್ವೀಕಾರ ಮಾಡಿದ್ರಂತೆ. ಅದು ಅವರಿಗೇನು ಅಸಾಧ್ಯವಾದಂತಹದ್ದಿಲ್ಲ. ಯಾಕೆಂತಂದ್ರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಮಹಾತ್ಮರಿಗೆ ಅಸಾಧ್ಯವಾಗಿರ್ತಕ್ಕಂತಹ ಕೆಲಸವೇ ಇಲ್ಲ. ಅದರಂತೆ ಭಾಗವತೋತ್ತಮರಾದ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಪ್ರಹ್ಲಾದರಾದರ ಅವತಾರಭೂತರಾದ ರಾಘವೇಂದ್ರ ಸ್ವಾಮಿಗಳವರು ಸಮಗ್ರವಾದ ರಾಮಾಯಣವನ್ನು 11 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ ಕೇಳಿ ನಾವೇನು ಆಶ್ಚರ್ಯ ಪಡಬೇಕಾಗಿದ್ದ. ಕಿಂವಾ ದುಸ್ಸಾಧ್ಯಮಸ್ತಿ ತ್ರಜಗದಿ ಮಹತ ಆತ್ಮನ ಪಾಣಿಪತ್ನಿ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಒಂದು ವಿಶಿಷ್ಟವಾದ ಗ್ರಂಥ ರಚನಾ ಶೈಲಿ ಗುರು ಸಾರ್ವಭೌಮರದಾಗಿದೆ. ಅದಕ್ಕೆಂದೇ ಅದ್ಯ ಶ್ರೀ ರಾಘವೇಂದ್ರ ವಿಲಸತಿ ಭರಿತೋ ಮತ್ವ ಸಿದ್ಧಾಂತ ಶಾಖಿ ಎಂಬುದಾಗಿ ಹಿಂದೆ ವೇದವ್ಯಾಸ ದೇವರು, ಶ್ರೀಮದ್ ಆಚಾರ್ಯರು, ಜಯತೀರ್ಥರು, ವಿಜಯೀಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಜ್ಞಾನಿ ವರೇಣ್ಯರೆಲ್ಲರೂ ಕೂಡ ಈ ಮಧ್ವ ಸಿದ್ಧಾಂತ ಎಂಬತಕ್ಕಂತಹ ಒಂದು ವೃಕ್ಷದ ಬೀಜವನ್ನ ವೇದಗಳೆಂಬತಕ್ಕಂತಹ ಭೂಮಿಯಲ್ಲಿ ಒಬ್ಬೊಬ್ಬರು ಹಾಕಿಕೊಂಡು ಅದನ್ನ ಒಬ್ಬೊಬ್ಬರ ಕಾಲದಲ್ಲಿ ಅಂಕುರ ಮತ್ತೆ ಅದಕ್ಕೆ ಶಾಖೋಪಶಾಖೆಗಳು ಹೀಗೆ ಒಂದೊಂದಾಗಿ ಬಂದಾಗ ಗುರು ಸಾರ್ವಭೌಮರ ಕಾಲದಲ್ಲಿ ಮಧ್ವ ಸಿದ್ಧಾಂತ ಎಂಬತಕ್ಕಂತಹ ವಿಶಿಷ್ಟವಾದ ಹೆಮ್ಮರ ಫಲಭರಿತವಾಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆಂದೇ ಗುರು ಸಾರ್ವಭೌಮರ ವ್ಯಾಖ್ಯಾನದ ಒಂದು ಶೈಲಿಯನ್ನ ಕಂಡು ಸ್ವರಲೋಕದಲ್ಲಿ ಮತ್ತು ಪಾತಾಳ ಲೋಕದಲ್ಲಿ ಅವುಗಳನ್ನು ಪ್ರಚಾರ ಮಾಡುವ ಮೂಲಕ ಒಳ್ಳೆ ವಿದ್ವಾಂಸರು, ಜ್ಞಾನಿಗಳು ಎಂಬುದಂತಹ ಮನ್ನಣೆಗೆ ಪಾತ್ರರಾದರು ಎಂಬುದಾಗಿ ಗುರುಗಳ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇಂತಹ ಗುರುಗಳು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಸಮಗ್ರ ವೇದಗಳಿಗೆ ವೇದತ್ರಯ ವಿವೃತ್ತಿ ಎಂಬುದಾಗಿ, ಭಗವದ್ಗೀತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 3 ವ್ಯಾಖ್ಯಾನಗಳನ್ನು, ಮತ್ತೆ ವ್ಯಾಸತ್ರಯದಲ್ಲಿ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಎಂಬುದಾಗಿ, ನ್ಯಾಯ ತರ್ಕತಾಂಡವಕ್ಕೆ ನ್ಯಾಯದೀಪ ಎಂಬುದಾಗಿ, ಸೂತ್ರ ಪ್ರಸ್ಥಾನದಲ್ಲಿ ಶ್ರೀಮನ್ ನ್ಯಾಯಸುಧಾಯ ಗ್ರಂಥಕ್ಕೆ ಪರಿಮಳ ಎಂಬತಕ್ಕಂತಹ ಗ್ರಂಥವನ್ನ, ಅದೇ ರೀತಿಯಾಗಿ ಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನವಾದಂತಹ ತತ್ವಪ್ರಕಾಶಕಕ್ಕೆ ಭಾವದೀಪ ಎಂಬುವಂತಹ ವ್ಯಾಖ್ಯಾನ, ತಂತ್ರದೀಪಿಕಾ, ನ್ಯಾಯಮುಕ್ತಾವಳಿ ಮೊದಲಾದಂತಹ ತತ್ವಮಂಜರಿ ಮೊದಲಾದಂತಹ ಗ್ರಂಥಗಳನ್ನು ಸೂತ್ರ ಪ್ರಸ್ಥಾನಕ್ಕೆ, ಮಹಾಭಾರತ ತಾತ್ಪರ್ಯದ ಸಾರ ಸಂಗ್ರಹ ರೂಪವಾದಂತಹ ಮಹಾಭಾರತ ತಾತ್ಪರ್ಯ ಭಾವ ಸಂಗ್ರಹ ಎಂಬುದಾಗಿ, ರಾಮಾಯಣ ಮತ್ತು ಭಾರತ ಭಾಗವತಗಳ ತಾತ್ಪರ್ಯ ರೂಪವಾದಂತಹ ಕೃಷ್ಣ ಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿ ಗ್ರಂಥಗಳನ್ನು ಹೀಗೆ ಸ್ವತಂತ್ರ ಗ್ರಂಥಗಳನ್ನು ರಚಿಸುವ ಮೂಲಕ ವಿಶಿಷ್ಟವಾಗಿ ಶ್ರೀಮಂತಗೊಳಿಸಿ ಮಧ್ವ ಸಿದ್ಧಾಂತದ ಒಂದು ಮಹಾವೃಕ್ಷ ಫಲಭರಿತವಾಗುವಂತೆ ಮಾಡಿದ್ದಾರೆ. ಇಂತಹ ಗುರು ಸಾರ್ವಭೌಮರ ವಾಕ್ ಸೇವೆ ವಾಂಗ್ಮಯ ಪ್ರಪಂಚದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು. ಅಂತಹ ಗುರುಗಳನ್ನ ನಾವೆಲ್ಲರೂ ಕೂಡ ಮೊರೆ ಹೋಗಿ ನಮ್ಮಲ್ಲಿರುವಂತಹ ಜ್ಞಾನವನ್ನು ಪರಿಹಾರ ಮಾಡುವ ಪ್ರಾರ್ಥನೆಯನ್ನು ಗುರುಗಳಲ್ಲಿ ಮಾಡಿ ಉದ್ಧತರಾಗೋಣ ಎಂಬುದಾಗಿ ಹೇಳ್ತಾ, ಈ ಗುರು ವೈಭವ ಉತ್ಸವದ 5ನೇ ದಿನವಾದಂತಹ ಈ ಉತ್ಸವದಂದು ಈ ವಾಕ್ ಸೇವೆಯನ್ನ ಗುರುಗಳ ಪಾದಾರವೃಂದದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಈ ದಿನ ಎಂದಿನಂತೆ ನಮ್ಮ ಗುರುಗಳ ವಿಶೇಷ ಅನುಗ್ರಹದಿಂದ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮುಂದೆ ನಡೆಯುತ್ತಾ, ಈಗಾಗಲೇ ಪೂರ್ವೋಪನ್ಯಾಸಕರು ಅನೇಕ ವಿಷಯಗಳನ್ನು ಹೇಳಿದರು.
ಶ್ರೀಪಾದಂಗಳವರು ಒಂದು ವರ್ಷದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಇದ್ಯಾವುದು ಕೂಡ ನಮ್ಮ ಸಾಧನೆಗಳಲ್ಲ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ನಾಹ ಎಂಬುದಾಗಿ ಜಯತೀರ್ಥ ಗುರು ಸಾರ್ವಭೌಮರೆ ಮೊದಲಾದ ಜ್ಞಾನಿಗಳು ಹೇಳಿದಂತೆ ಇದೆಲ್ಲವೂ ಕೂಡ ನಮ್ಮ ಗುರುಗಳ ಕರುಣೆ, ಅವರ ಅನುಗ್ರಹ, ಅವರ ಮಾರ್ಗದರ್ಶನ, ಅವರು ನಮ್ಮಲ್ಲಿ ಮಾಡಿರತಕ್ಕಂತಹ ನಿರ್ವ್ಯಾಜವಾದಂತಹ ಆಶೀರ್ವಾದ ಬಲವೇ ಇದಕ್ಕೆಲ್ಲದಕ್ಕೂ ಕಾರಣ ಅಂತ ಮತ್ತೊಮ್ಮೆ ನಾವು ಸಭೆಯಲ್ಲಿ ನಮ್ಮ ಗುರುಗಳನ್ನ ಜ್ಞಾಪಿಸಿಕೊಳ್ಳುವ ಮೂಲಕ ನಮ್ಮ ಗುರುಗಳು ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಪಾಠ ಪ್ರವಚನದ ಒಂದು ಸ್ವರೀತಿಯಲ್ಲಿ, ಶ್ರೀಮದ ಆಚಾರ್ಯರ ಪರಂಪರಾಗತವಾದಂತಹ ಪೂಜಾ ಕ್ರಮದಲ್ಲಿ, ಮತ್ತೆ ಮಠದ ಅಭಿವೃದ್ಧಿ, ಶಿಷ್ಯರ ಜೊತೆಯಲ್ಲಿ ಒಡನಾಟ, ಸಂಚಾರ, ಮಠದ ಮಂತ್ರಾಲಯ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಶ್ರೀಮಠದ ಅಭಿವೃದ್ಧಿ, ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ರೀತಿಯಾದ ಮಾರ್ಗದರ್ಶನವನ್ನು ಕೂಡ ಸುಖವತ್ ಶಿಕ್ಷಿತ ಸಮಯ ಎಂಬುದಾಗಿ ಹೇಳಿದಂತೆ ಚಿಕ್ಕ ಮಕ್ಕಳಿಗೆ ಯಾವ ರೀತಿಯಲ್ಲಿ ತಿಳಿಸಿಕೊಡಬೇಕು ಅದೇ ರೀತಿಯಾಗಿ ತಿಳಿಸಿ ನಮ್ಮಲ್ಲಿ ಪರಮಾನುಗ್ರಹ ಮಾಡಿರ್ತಕ್ಕಂತಹ ಗುರುಗಳ ಅನುಗ್ರಹವೇ ಈ ಎಲ್ಲ ಅಭಿವೃದ್ಧಿಗೆ ಆಗಲಿ, ಎಲ್ಲ ಒಂದು ಪ್ರಗತಿಗೆ ಆಗಲಿ ಇದು ಕಾರಣ ಅಂತ ಹೇಳ್ತಾ, ಮತ್ತೆ ಒಂದು ವರ್ಷದಲ್ಲಿ ನಾವು ಮಾಡಿದ ಅಭಿವೃದ್ಧಿ ಅಂತಲ್ಲ, ಗುರುಗಳು ನಮ್ಮಲ್ಲಿ ನಿಂತು ನಮ್ಮಲ್ಲಿ ಪ್ರೇರೇಪಣೆ ಮಾಡಿ ನಮಗೆ ಅನುಗ್ರಹ ಮಾಡಿ ಮಾರ್ಗದರ್ಶನ ಮಾಡಿ ನಡೆಸಿರುವಂತಹ ಕಾರ್ಯಗಳೇ ಹೊರತು ಈಗ ನಾವು ಮಾಡ್ತಾ ಇರುವಂತಹ ಎಲ್ಲ ಕಾರ್ಯಗಳು ಕೂಡ ನಮ್ಮ ಗುರುಗಳ ಆದೇಶವೇ. ಅವರು ಈಗೀಗ ಮಾಡಬೇಕು ಅಂತ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನೇ ನಮಗೆ ಸೂಚಿಸಿದ್ದಾರೆ. ಅವರು ಹಾಕಿಕೊಟ್ಟಂತಹ ಮಾಸ್ಟರ್ ಪ್ಲಾನ್ ಅನ್ನ ಒಂದೊಂದಾಗಿ ಯಥಾಶಕ್ತಿ ಅವರ ಅನುಗ್ರಹದಿಂದ ಪೂರ್ಣ ಮಾಡ್ತಾ ಇದ್ದೇವೆ ಹೊರತು ಇದ್ಯಾವುದು ನಮ್ಮ ಸಾಮರ್ಥ್ಯವಲ್ಲ ಅಂತ ಈ ಸಭೆಯಲ್ಲಿ ನಮ್ಮ ಗುರುಗಳನ್ನು ನೆನೆಸಿಕೊಳ್ಳುವ ಮೂಲಕ ತಿಳಿಸ್ತಾ ಇದ್ದೇವೆ. ಈ ಗುರು ವೈಭವೋತ್ಸವದ 5ನೇ ದಿನವಾದಂತಹ ಇಂದು ಅನೇಕ ಜನರನ್ನ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ನಮ್ಮವರೇ ಆದಂತಹ ನಮ್ಮ ಪೂರ್ವಾಶ್ರಮದಿಂದಲೂ ಮಿತ್ರರು, ಚಿಕ್ಕ ವಯಸ್ಸಿನಿಂದಲೂ ನಾವೆಲ್ಲರೂ ಕೂಡ ಒಡನಾಟದಲ್ಲಿ ಬೆಳೆದಂತಹ ಒಳ್ಳೆ ವಾಗ್ಮಿಗಳು, ದಿಟ್ಟ ಒಂದು ಮಾತುಗಾರರು, ಗುರುರಾಜರಲ್ಲಿ ವಿಶೇಷವಾದಂತಹ ಭಕ್ತಿ ಉಳ್ಳವರು, ಮಂತ್ರಾಲಯದವರೇ ಆದಂತಹ ಪಂಚಮುಖಿ ಪೌಮಾನಾಚಾರ್ಯ ವಿದ್ವಾಂಸರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲು ನಾವು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅವರಿಗೆ ಈ ಸಭೆಯಲ್ಲಿ ಮತ್ತೊಮ್ಮೆ ನಾವು ಕರೆಯನ್ನು ನೀಡ್ತಾ ಇದ್ದೇವೆ. ನೀವು ಮಂತ್ರಾಲಯದಿಂದ ಬೇರೆ ಬೇರೆ ಊರುಗಳಲ್ಲಿ ಸುತ್ತಾಡಿದ್ದೀರಿ, ಇನ್ನು ಸುತ್ತಾಡುವುದು ಸಾಕು, ಮಂತ್ರಾಲಯಕ್ಕೆ ಒಂದು ನೆಲೆಸಿ ಗುರುರಾಜರ ಸೇವೆಯನ್ನ, ವಾಕ್ ಸೇವೆಯನ್ನ ಮಾಡಿ ಗುರುರಾಜರ ಒಂದು ಪ್ರೀತಿಗೆ ಇನ್ನಷ್ಟು ಪಾತ್ರರಾಗಬೇಕು ಅಂತ ಈ ಸಭೆಯಲ್ಲಿ ನಾವು ಸೂಚಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೋರ್ವರು ಗುಲ್ಬರ್ಗ ನಿವಾಸಿಗಳಾಗಿರ್ತಕ್ಕಂತಹ ರಾಘವೇಂದ್ರರಾವ್ ಪಟವಾರಿಯವರು, ಅವರು ನಮ್ಮವರೇ. ರಾಯರ ಬಗ್ಗೆ ಈ ಅಂತರ್ಜಾಲಗಳ ಮೂಲಕವಾಗಿ, ಇಂಟರ್ನೆಟ್ಟಿನ ಮೂಲಕವಾಗಿ ಅದೆಷ್ಟು ಸಾವಿರ ಪೇಜುಗಳ ರಾಯರ ಮಹಿಮೆಗಳನ್ನ, ಬಹುಶಃ 15-20 ಸಾವಿರ ಪೇಜಿನ ಅಷ್ಟು ಸಾಹಿತ್ಯವನ್ನ ಆ ಅಂತರ್ಜಾಲದಲ್ಲಿ ಇರಿಸುವ ಮೂಲಕ ಗುರುರಾಜರ ವಿಶೇಷವಾದ ಸೇವೆಯನ್ನು ಬಲ ಮಾಡಿದಂತಹವರು, ಒಳ್ಳೆ ಉದಾರಿಗಳು, ಮಠದ ಬಗ್ಗೆ ತುಂಬಾ ದೀಕ್ಷೆ ಉಳ್ಳಂತಹ ನಮ್ಮ ಶ್ರೀಮಠದ ಶಿಷ್ಯರಾದಂತಹ ರಾಘವೇಂದ್ರರಾವ್ ಪಟವಾರಿ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲು ನಾವು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಗಂಗಾವತಿ ನಗರದ ವಿಜಯದಾಸರ ಸೇವಾ ಸಮಿತಿ ಅವರು ಗುರುಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳು. ಇನ್ನು ನೇರವಾಗಿ ನಾವು ಸನ್ಮಾನ ಕಾರ್ಯಕ್ರಮದಲ್ಲಿ ಹೋಗ್ತಾ ಇದ್ದೇವೆ. ಈ ರಾಘವೇಂದ್ರ ಪಟ್ವಾರಿಯವರ ಬಗ್ಗೆ ಹೇಳೋದಾದ್ರೆ, ಸುಮಾರು 65 ವರ್ಷಗಳಿಂದ ಮಂತ್ರಾಲಯದ ನಿಕಟ ಬಾಂಧವ್ಯವನ್ನ ಪಡೆದಂತಹ ವ್ಯಕ್ತಿಗಳು, ಭಕ್ತರ ಬದುಕಿನ ಹಂತಗಳನ್ನ, ರಾಯರ ಅನುಗ್ರಹಗಳನ್ನ, ಮೈಗಳನ್ನ ವಿಶೇಷವಾಗಿ ದೇಶದಾದ್ಯಂತ ಜಗತ್ತಿನಾದ್ಯಂತ ಮುಟ್ಟಿಸುವ ವ್ಯಕ್ತಿತ್ವ ಉಳ್ಳವರು, ಕಾಲೇಜಿನ ಪ್ರಾಚಾರ್ಯರಾಗಿ ನಿವೃತ್ತರಾಗಿರ್ತಕ್ಕಂಥ ಇವರು ಪ್ರತಿ ಗುರುವಾರ ಮಂತ್ರಾಲಯ ರಾಯರ ಮಹಿಮೆಯನ್ನ ವಿಶ್ವದ ಭಕ್ತರೊಡನೆ ಅವರು ಇಂಟರ್ನೆಟ್ ಮೂಲಕವಾಗಿ ಜಗತ್ತಿಗೆ ಇಂಗ್ಲಿಷ್ನಲ್ಲಿ ಮುಟ್ಟಿಸತಕ್ಕಂಥ ವ್ಯಕ್ತಿತ್ವ, ಕನ್ನಡದಲ್ಲಿ ಕವನ ರಚನೆ, ರಾಯರು ಪ್ರೇರಣೆಗಳಂತಹ ಒಂದು ಅದ್ಭುತವಾದ ರೀತಿಯಲ್ಲಿ ಇಂಗ್ಲಿಷ್ನಲ್ಲಿ ಚರ್ಚೆ ಮಾಡಿ ಜನರಿಗೆ ಮುಟ್ಟಿಸತಕ್ಕಂತಹ ವ್ಯಕ್ತಿತ್ವ. ಈಗಾಗಲೇ ಸುಮಾರು 25 ಸಾವಿರ ಜನರ ಭಕ್ತರ ಮನಸ್ಸಿಗೆ ಗುರುರಾಜರ ಮಹಿಮೆಯನ್ನು ಮುಟ್ಟಿಸಿದಂತಹ ವ್ಯಕ್ತಿಗಳು, ಆ ಕಾಲದ 500 ಪುಟಗಳಷ್ಟು ಗುರುರಾಜರ ಮಹಿಮೆಯನ್ನ ಜಗತ್ತಿನಾದ್ಯಂತ ಸಾರಿದ ವ್ಯಕ್ತಿತ್ವ ಉಳ್ಳವರು, ವಿಶೇಷವಾಗಿ ನಡೆದ ಶಿಷ್ಯರಾಗಿರುವ ರಾಘವೇಂದ್ರ ಪಟ್ವಾರಿಯವರಿಗೆ ಪೂಜ್ಯ ಶ್ರೀಪಾದರು ಈ ವರ್ಷದ ರಾಯರ ಅಂತರಂಗ ಭಕ್ತರ ಕುಟುಂಬದ ಪರವಾಗಿ ಅವರಿಗೆ
sanmanisi anugrahisthare.